ಕಾಂಗ್ರೆಸ್ ಸರ್ಕಾರ ಒಂದು ಕಡೆಗೆ ಕಾಂಗ್ರೆಸ್ ಶಾಸಕರ ಅನುದಾನಕ್ಕೆ ಕೊಕ್ಕೆ ಹಾಕೋ ಕೆಲಸವನ್ನು ಮಾಡ್ತಾ ಇದೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಶಾಸಕರ ಕ್ಷೇತ್ರಕ್ಕೆ ಬಂಪರ್ ಕೊಡುಗೆ ಜಾಕ್‌ಪಾಟ್ ಅನ್ನೋ ಪರಿಸ್ಥಿತಿ ಇದೆ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಶಾಸಕರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಈ ಮೂಲಕ ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇದೆ ಕಾಂಗ್ರೆಸ್ ಶಾಸಕರು ನಮಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಪತ್ರ ಬರೆದಿದ್ ನಿಮಗೆ ನೆನಪಿರಬಹುದು ಎಸ್ಟಿ ಸೋಮಶೇಖರ್ ಅವರ ಯಶವಂತಪುರ ಕ್ಷೇತ್ರಕ್ಕೆ ಬಂಪರ್ ಅನುದಾನದ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಹಾದಿಯನ್ನ ಇನ್ನು ಕ್ಲಿಯರ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸುತ್ತಾ ಇದೆ ಹಿಂದೆ ಕಾಂಗ್ರೆಸ್ ಅನ್ನು ಬಿಟ್ಟು ಎಸ್ಟಿ ಸೋಮಶೇಖರ್ ಬಿಜೆಪಿ ಸೇರೋದಕ್ಕೂ ಪ್ರಮುಖ ಕಾರಣ ಒಂದು ಮಂತ್ರಿಗಿರಿ ಇನ್ನೊಂದು ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಈಗ ಈ ವಾಪಸ್ ಬರೋದಕ್ಕೂ ಕೂಡ ಅನುದಾನನೇ ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ ಇನ್ನು ಈ ವಿಚಾರ ಕಾಂಗ್ರೆಸ್ ನ ಶಾಸಕರ ಕಣ್ಣನ್ನ ಹೇಗೆ ಕೆಂಪುಗಾಗಿಸುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಮೂಲಕ ಭರ್ಜರಿ ಗಿಫ್ಟ್ ಕೊಟ್ರ ಡಿಸಿಎಂ ಸಾಹೇಬ್ರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಒಂದ ಕಡೆ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಗೆ ಬರ್ತಾರೆ ಬೇಲಿ ಮೇಲೆ ಕೂತಿದ್ದಾರೆ ಯಾವಾಗ ಬೇಕಾದರೂ ಕಾಂಗ್ರೆಸ್ ಕಡೆಗೆ ಜಂಪ್ ಆಗಬಹುದು ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ ಇದರ ಬೆನ್ನಲ್ಲೇ ಅವರು ಬಿಜೆಪಿಯ ಸಭೆಗಳಲ್ಲಿ ಅಧಿಕವಾಗಿ ಕಾಣಿಸಿಕೊಳ್ಳೋದಕ್ಕಿಂತ ಕಾಂಗ್ರೆಸ್ ನ ಅಗ್ರಗಣ್ಯ ನಾಯಕರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿ ಹೋಗ್ಬಿಟ್ಟು ಅವರೇ ಮೀಟ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಯಶವಂತಪುರ ಕ್ಷೇತ್ರಕ್ಕೆ ಭರ್ಜರಿ ಕೊಡುಗೆಯನ್ನು ಕೊಡಲಾಗಿದೆ ಯಶವಂತಪುರ ಕ್ಷೇತ್ರಕ್ಕೆ ಕುಡಿಯೋ ನೀರಿಗಾಗಿ ಅನುದಾನವನ್ನ ರಿಲೀಸ್ ಮಾಡೋ ನಿಟ್ಟಿನಲ್ಲಿ 7 ಕೋಟಿ 63 ಲಕ್ಷ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಆದೇಶ ಹೋಗಿದೆ ಹೇರೋಹಳ್ಳಿ ಹಾಗೂ ಕೆಂಗೇರಿ ಭಾಗಕ್ಕೆ ಕುಡಿಯೋ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಬೆಳಕು ಚಲ್ತಾ ಇದ್ದ ಹಾಗೆ ಇನ್ಸ್ಟೆಂಟ್ ಆಗಿ ಸೊಲ್ಯೂಷನ್ ಸಿಕ್ಕಿದೆ ನೀರು ಪೂರೈಸುವ ಟ್ಯಾಂಕರ್ಗಳಿಗೆ 1 ಕೋಟಿ 63 ಲಕ್ಷ ರೂಪಾಯಿ ಮೀಸಲು ಕೂಡ ಇಡಲಾಗ್ತಾ ಇದೆ ಯಾವ ಕಾರಣಕ್ಕೆ ಹಿಂದೆ ಕಾಂಗ್ರೆಸ್ನ ತೊರೆದಿದ್ರು ಎಸ್ಟಿ ಸೋಮಶೇಖರ್ ಈಗ ಅದೆಲ್ಲವನ್ನ ಸರಿಪಡಿಸೋ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಹೊಸದಾಗಿ ಕೊಳವೆ ಬಾವಿ ಕೊರೆಸೋದಕ್ಕೆ ಅಂತ ಕೂಡ ಇಂತಿಷ್ಟು ದುಡ್ಡನ್ನು ಅಂದರೆ ಆಲ್ಮೋಸ್ಟ್ 4 ಕೋಟಿ ರೂಪಾಯಿಯನ್ನು ಕೊಡಲಾಗ್ತಾ ಇದೆ ನಿರ್ವಹಣೆ ಮಾಡೋದಕ್ಕೆ 2 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲು ಇಡಲಾಗ್ತಾ ಇದೆ ನಿರ್ವಹಣೆ ಮಾಡೋದಕ್ಕೆ 2 ಕೋಟಿ ರೂಪಾಯಿ ಅನುದಾನದ ಹಣವನ್ನು ಮೀಸಲು ಇಡಲಾಗ್ತಾ ಇದೆ ಎಸ್ಟಿಎಸ್ ಕ್ಷೇತ್ರಕ್ಕೆ ಭರ್ಜರಿ ಆಫರ್ಗಳ ಮೇಲೆ ಆಫರ್ಗಳನ್ನು ಅನುದಾನಗಳ ಮೇಲೆ ಅನುದಾನಗಳನ್ನು ಕೊಡಲಾಗ್ತಾ ಇದೆ ನಿನ್ನೆ ಗರು ವಾಪಸಿಯ ಭಾಗ 1ರ ಭಾಗವಾಗಿ ಎಸ್ಟಿ ಸೋಮಶೇಖರನ್ನ ಬೆಂಬಲಿಸುವಂತಹ ಮಾಜಿ ಕಾರ್ಪೊರೇಟರ್ಗಳನ್ನೆಲ್ಲ ವೆಲ್ಕಮ್ ಮಾಡ್ಕೊಂಡಿದ್ರು ಪೂರ್ಣ ಕುಂಭ ಸ್ವಾಗತವನ್ನ ಒಂದ್ ಕಡೆಗೆ ಮಾಡಿಕೊಡ್ತಾ ಇದ್ದಾರ ಅನ್ನೋದು ಪ್ರಶ್ನೆ ಡಿ ಕೆ ಶಿ ನೋಡಿದ್ರೆ ಬೆಂಬಲಿಗರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಎಸ್ಟಿಎಸ್ ಹಾದಿಯನ್ನ ಸುಗಮಗೊಳಿಸ್ತಾ ಇದ್ದಾರೆ ಇನ್ನೊಂದ್ ಕಡೆಗೆ ಸಿಎಂ ಅನುದಾನಗಳನ್ನೆಲ್ಲ ಬಿಡುಗಡೆ ಮಾಡಿ ಅವರು ಬಯಸಿದ್ದನ್ನ ಕೊಡ್ತಾ ಇದ್ದಾರೆ